ಸರಿ ಅಂತ ನೋಡೋಣ. ಜಗಣ ಸಿಕ್ಸ್, ಶಿವಣ್ಣ 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 ನೀವು ಬನ್ನಿ, ಹೋಗಂಗಿಲ್ಲ ಈಗ, ಬೇಡ 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 ಹೋಗಂಗಿಲ್ಲ. ಧ್ರುವ ಫೈವ್, ಧ್ರುವ ಟೀಮ್ ನಂಬರ್ ಫೈವ್. ನೆಕ್ಸ್ಟು ಉಪೇಂದ್ರ ಅವರು ತ್ರೀ, ಗಣೇಶ್ ನೀವೇ, ಗಣೇಶ್ ಫೋರ್, ಕಿಚ್ಚ ಸುದೀಪ್ ಒನ್, ಧನಂಜಯ್ ಟೂ, ಎಸ್ ಜಗೇಶ್ ಸರ್ ಎಲ್ಲರನ್ನ ಉದ್ದೇಶಿಸಿ ನಿಮ್ಮ ಮಾತುಗಳು ದಯವಿಟ್ಟು. ಸೈಲೆನ್ಸ್ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಬಹಳ ಖುಷಿಯಾಗಿದ್ದೇನು ಅಂತ ಅಂದರೆ, ಸ್ವಲ್ಪ ನಮ್ಮ ಸಿನಿಮಾದವರು ಒಬ್ಬರನ್ನ ಕಂಡ್ರು ಒಬ್ರಿಗೆ ಆಗಲ್ಲ, ಎಲ್ಲೆಲ್ಲ ಎಸ್ಕೇಪ್ ಆಗ್ತಾರೆ. ಅಂಥದ್ರಲ್ಲಿ ಏನಾದರೂ ಸೇರೋರೆ ಅಂದರೆ ಇದೊಂದೇ ಜಾಗಕ್ಕೆ ಸೇರೋದು. ಸಿ ದಿಸ್ ಈಸ್ ದಿ ಪಾಸಿಟಿವ್ ಥಿಂಗ್. ನಂಗೆ ಭಾಳ ಖುಷಿ ಆಯಿತು, ಇದನ್ನು ಮುಂದುವರಿಸ್ಕೋಗಿ ಅದೊಂದೇ ನಮ್ಮ ರಿಕ್ವೆಸ್ಟು. ಎರಡನೇದು, ಈ ಕ್ರಿಕೆಟ್ ಅನ್ನೋದು ಏನಲ್ಲ, ನಮ್ಮ ಹಣೆಯವರನೇ ದೇವರು ಎಂಬತ್ತಕ್ಕವನು ಬಾಲ್ ಆಗ್ತಾ ಇರ್ತಾನೆ, ಬ್ಯಾಟ್ ಹೊಡೆಯೋರು ನಾವು, ಅದು ನಮ್ಮ ಹಣೆಯವರ ತಾಕತ್ತು. ಎಷ್ಟು ಬೇಕಾದ್ರೂ ಹೊಡಿಬೋದು, ಆರು ಬೌಂಡ್ರಿಯಿಂದ ಆಚೆಗೆ. ಇನ್ನೊಂದು 12-13 ಜನ ಪಿಳೆ ಪಿಚಾಚಿಗಳು ಸೇಡದಿರ್ತಾರೆ, ಕಾಲೆಳೆಯಕ್ಕೆ, ಹಿಡ್ಕೊಳಕ್ಕೆ, ತಡಿಯೋಕ್ಕೆ, ಹೊಡಿಯೋಕ್ಕೆ. ದಿಸ್ ಇಸ್ ಸಮಾಜ. ಆಮೇಲೆ ನಮ್ಮ ಹಣೆಯವರ ಹೇಳೋದಕ್ಕೆ ಒಂದು ವರ್ಗ ಎಲ್ಲ ಕೂತಿರ್ತಾರೆ. ಈಗ ಅವನು ಬಾಲ್ ಆಗ್ತಾವನೆ, ಇವನು ಹೊಡಿತಾವನೆ, ಇವನು ಹಾಳಾಗ ಹೋದ, ಅವ್ನು ಹೊಟ್ಟೋದ, ಅವ್ನು ಬಿದ್ದೋಗ್ಬಿಟ್ಟ, ಅನ್ನೋಕ್ಕೆ ಒಂದು ವರ್ಗ ಇರ್ತಾರೆ. ಲೈಫ್ ಈಸ್ ನಥಿಂಗ್ ಬಟ್ ನಮ್ಮ ಲೈಫೇ ಕ್ರಿಕೆಟು. ಸೊ ಹಾಗಾಗಿ ಬಾಲ್ ಹಾಕೋ ದೇವರನ್ನು ಭಾಳ ಕಾನ್ಸಂಟ್ರೇಟಾಗಿ ಅವನು ನಂಬಿಕೊಂಡು ಅಲ್ಲಿ ಬ್ಯಾಟ್ ಹಿಡಿಯೋದಕ್ಕೆ ಏನೇನು ಬೇಕೋ ಅಷ್ಟನ್ನು ಕಲ್ತ್ಕೊಂಡಿದ್ರೆ ಡೆಫಿನೆಟಾಗಿ ಸಕ್ಸಸ್ ಆಗ್ತಾನೆ. ಸುಮ್ಮನೆ ಏನೋ ಒಂದು ಫೋಟೋ ಪೋಸ್ಟ್ ಕೊಡೋಕ್ಕೆ ಕೆಲವರು ಬ್ಯಾಟ್ ಹಿಡ್ಕೊಂಬತ್ತಾರೆ, ಕೆಲವರು ಇನ್ಫ್ಲುಯೆನ್ಸಿಗೆ ಬರ್ತಾರೆ, ಆದರೆ ರಿಯಲ್ಲಾಗಿ ತಾಕತ್ತಿರೋರು ಕೆಲಗೆ ಬರ್ತಾರೆ. ಸೊ ತಾಕತ್ತಿದ್ದೊಂದು ಮಾತ್ರ ದೇವರು ಎಂಬತಕ್ಕಂಥ ಬಾಲ್ನ ಹೊಡಿಯೋಕ್ಕೆ ಬೌಂಡ್ರಿಗೆ ಸಾಧ್ಯ. ಹಾಗಾಗಿ ಇದು ಹೀಗೆ ಮುಂದುವರಿಲಿ, ಯಶಸ್ವಿ ಆಗಲಿ. ಲವ್ ಯು ಆಲ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಬಹುಶಃ ನಾನು ನೋಡಿದಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಅಂತಂದರೆ ಈ ಒಂದು ಕಾರ್ಯಕ್ರಮ. ಇಲ್ಲಿ ಆಟ ಇದೆ, ನೋಟ ಇದೆ. ಆಟ ಅಂದರೆ ಕ್ರಿಕೆಟು, ನೋಟ ಅಂದರೆ ಸಿನಿಮಾ. ಈ KCC ಅಂದರೆ ಕರ್ನಾಟಕ ಚಲನಚಿತ್ರ ಕಪ್ಪು, ಹಾಗೇ ಕರ್ನಾಟಕ ಕ್ರಿಕೆಟು ಹಾಗೂ ಸಿನಿಮಾ ಎರಡೂ ಇದೆ. ಜಗ್ಗಣ್ಣ ಒಂದು ಮಾತು ಹೇಳಿದ್ರು, ಬಹುಶಃ ಬಹಳ ವರ್ಷಗಳಿಂದ, 3-4 ವರ್ಷಗಳಿಂದ ಯಾವ ಈ ಒಂದು ಕೋವಿಡ್ಡಿಂದ ಮೋಡ ಕವಿದ ವಾತಾವರಣ ಇತ್ತು, ಅದನ್ನು ಜರುಗಿಸಿ ಹೊಸ ಬೆಳಕನ್ನು ಕೊಟ್ಟಿದ್ದಾರೆ ಕಿಚ್ಚ ಸುದೀಪು ಹಾಗೂ ಶಿವಣ್ಣ ಅವರು. ಕನ್ನಡ ಚಿತ್ರರಂಗಕ್ಕೆ ಇದು ಬೇಕಾಗಿದ್ದು. ಬಹುಶಃ ನಾನು ಭಾಳ ಹೆಮ್ಮೆ ಪಡ್ತೀನಿ, ಖುಷಿ ಪಡ್ತೀನಿ. ಇವತ್ತು ಕರ್ನಾಟಕ ಚಲನಚಿತ್ರ ರಂಗ ಒಂದಾಗಿದೆ ಅನ್ನೋದರಲ್ಲಿ ಇದೇ ಸಾಬೀತು. ಇವತ್ತು ನೆರೆದಿರುವ ಎಲ್ಲ ಯುವ ಮನಸ್ಸುಗಳು ಇಲ್ಲಿ ಬಂದಿದೆ. ಚೆನ್ನಾಗಿ ಆಟ ಆಡಿ, ಯಾವುದೇ ರಾಜಕೀಯ ಬೇಡ, ಆಟ ಆಡಿ. ಆಟ ಆಡೋದ್ರ ಜೊತೆಗೆ ಎಲ್ಲರೂ ಖುಷಿ ಪಡಿ, ಯಾಕೆಂದರೆ ಕ್ರಿಕೆಟ್ ಈಸ್ ಕಾಲ್ಡ್ ಆಸ್ ಎ ಒಂದು ಜೆಂಟಲ್ಮ್ಯಾನ್ಸ್ ಗೇಮ್ ಅಂತ. ಕ್ರಿಕೆಟ್ ಈಸ್ ಕಾಲ್ಡ್ ಆಸ್ ಜೆಂಟಲ್ಮ್ಯಾನ್ಸ್ ಗೇಮ್. ಲೆಟ್ ಅಸ್ ಸ್ಟಿಕ್ ಆನ್ ಟು ದಟ್ ಜೆಂಟಲ್ಮ್ಯಾನ್ನೆಸ್. ಜೊತೆಗೆ ಏನಪ್ಪ ಅಂತಂದರೆ, ಕ್ರಿಕೆಟ್ನಲ್ಲಿ ಒಂದು ಶಕ್ತಿ ಇದೆ. ಒಂದು ಶಕ್ತಿ ಅಂದರೆ ದೈಹಿಕ ಶಕ್ತಿ ಇದೆ, ಸಿನಿಮಾದಲ್ಲೊಂದಿದೆ ಮನಸ್ಸಿಗೆ ಶಕ್ತಿ ಇದೆ. ಇಲ್ಲಿ ದೈಹಿಕ ಶಕ್ತಿ ಮತ್ತು ಮನಸ್ಸಿನ ಶಕ್ತಿಯನ್ನು ಒಟ್ಟಿಗೊಳಿಸುವಂಥ ಈ ಕೆಲಸಕ್ಕೆ ಅಣಿ ಮಾಡಿರುವಂಥ ಕಿಚ್ಚ ಸುದೀಪ್ನ ಎಲ್ಲ ವರ್ಗದ ಸ್ನೇಹಿತರಿಗೂ ಹಾಗೂ ಶಿವಣ್ಣನಿಗೂ ನನ್ನ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಕಿಚ್ಚ ದೀಪು, ಭಾಳ ನನಗೆ ಕರೆದು
ಅಂಕಲ್ ನೀವು ಬರಬೇಕು ಈ ಕಾರ್ಯಕ್ರಮಕ್ಕೆ, ಈ ರೀತಿ ಒಂದು ನಂಬರ್ ತೆಗಿಬೇಕು ಅಂತ ಹೇಳಿದಾಗ ನನಗೆ ಗೊತ್ತಿಲ್ಲ, ನಾನು ತೆಗೆದಿದ್ದ ನಂಬರು ಎರಡು ಸಲಿನೂ ಒಂದೇ ಬಂತು, ಬಹುಶಃ ಇದು ಕಾಕತಾಳೀಯ ನಂಬರ್ ಒನ್. ಒಂದು ಸಲ ಬರ್ಬೋದು, ಎರಡನೇ ಸಲ ಬರಲ್ಲ. ನಾನು ಎರಡು ಸಲ ತೆಗೆದಾಗಲೂ ಒಂದು ಒಂದೇ ಬಂತು. ಇಟ್ ಶೋಸ್ ದ ಪವರ್ ಆಫ್ ಅವರ್ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿ. ಈಗಾಗಲೇ ನಮ್ಮ ಕನ್ನಡ ಚಿತ್ರರಂಗ ರಾಷ್ಟ್ರಮಟ್ಟ ಅಲ್ಲ ಅಂತಾರಾಷ್ಟ್ರ ಮಟ್ಟದಲ್ಲಿ ಇವಾಗ ಕೀರ್ತಿ ಸಂಪಾದನೆ ಮಾಡಿದೆ. ಅದು ರಾಜಣ್ಣ ಕಟ್ಟಿದಂಥ ಈ ಚಿತ್ರರಂಗ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಒಂದು ವಿಚಾರ ನಾನು ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲು ಕ್ರಿಕೆಟ್ ಆಡಬೇಕಾದ್ರೆ ಈ ಏನಪ್ಪ ಅಂದರೆ ಸಿನಿಮಾ ರಂಗದವರೊಂದು ಬರೀ ಒಂದು ಫ್ಯಾಷನಾಗಿ ಆಡ್ತಾ ಇದ್ವಿ. ಯಾವುದಾದ್ರೂ ಒಂದು ನೆರೆಹೊರೆ ಇದು ನೆರೆಯಾಗಿದ್ದಾಗ ಅಥವಾ ಯಾವುದಾದ್ರು ಫೆಮೈನ್ ಆಗಿದ್ದಾಗ, ಯಾರಿಗಾದ್ರೂ ತೊಂದರೆ ಆಗಿದ್ದಾಗ, ಯಾವುದಾದ್ರೂ ಒಂದು ಕಲ್ಯಾಣ ನಿಧಿಗೋಸ್ಕರ ಕ್ರಿಕೆಟ್ ಆಡ್ತಾ ಇದ್ವಿ. ಅಂತಹ ಒಂದು ಸಂದರ್ಭ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒದಗಿ ಬಂತು. ಆಂಧ್ರದಲ್ಲಿ ಫ್ಲಡ್ ಆಯಿತು, ಇಡೀ ಆಂಧ್ರದಲ್ಲಿ ತೊಂದರೆ ಆದಾಗ ಆವಾಗ ತೆಲುಗು ಮತ್ತು ಕನ್ನಡ ಚಿತ್ರರಂಗದವರು ಇಬ್ಬರು ಸೇರಿ ಒಂದು ಕ್ರಿಕೆಟ್ನ ಆಡಿದ್ವಿ. ಅವತ್ತು ರಾಜ್ಕುಮಾರ್ ಅವರು ನೇತೃತ್ವದಲ್ಲಿ ಇದೇ KCC ಇದರಲ್ಲಿ ಆಟ ಆಡಿದ್ವಿ. ಅದು ಆಟದಲ್ಲಿ ನಾನು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೆ. ಆವಾಗ ಇದ್ದಂಥ ಸ್ಥಿತಿ ಬೇರೆ, ಇವತ್ತು ಇವರು ಮಾಡ್ತಾ ಇರೋ ಸ್ಥಿತಿ ಬೇರೆ. ಯಾಕೆಂದರೆ ಇವತ್ತು ಎಷ್ಟು ಚೆನ್ನಾಗಾಗಿದೆ ಅಂತಂದರೆ, ಮೊದಲೆಲ್ಲ ಸ್ವಲ್ಪ ಸಿನಿಮಾದವರು ಆಟ ಆಡ್ತಾರೆ, ಕ್ರಿಕೆಟ್ ಆಡ್ತಾರೆ ಅಂದರೆ ಒಂಥರ ತಮಾಷೆ ಕಾಣ್ತಾಯಿತ್ತು. ಇವತ್ತು ನೋಡಿದ್ರೆ ಒನ್ ಡೇ ಗೇಮಲ್ಲ, ಟೆಸ್ಟ್ ಮ್ಯಾಚ್ ಥರ ಆ ಪವರ್ ಇವರೆಲ್ಲ ಉಳಿಸ್ಕೊಂಡಿದ್ದಾರೆ. ಬಹುಶಃ ಇದನ್ನೇ ನಾವು ಪವರ್ ಅಂತ ಹೇಳೋದು. ಈ ಪವರ್ನ ಹಿಂದೆ ಇನ್ನೊಬ್ಬ ಪವರ್ ಇದ್ದಾನೆ, ದಟ್ ಈಸ್ ಅಪ್ಪು. ಹಾಗೂ ನನ್ನ ಅಳಿಯ ಚಿರಂಜೀವಿ ಸರ್ಜಾ, ಹಾಗೂ ಸಂಚಾರಿ ವಿಜಯ್, ಇವರೆಲ್ಲ ಪಾಪ ಎಲ್ಲ ಕಲಾವಿದರು ಕೇವಲ ಸಣ್ಣ ವಯಸ್ಸಿನಲ್ಲಿ ತೀರ್ಕೊಂಡ್ರು. ಇವತ್ತು ಅವರೆಲ್ಲರ ಒಂದು ಆಶೀರ್ವಾದ, ಅವರೆಲ್ಲ ಸ್ವರ್ಗಸ್ಥರಾಗಿದ್ದಾರೆ. ಆ ಒಂದು ಆಶೀರ್ವಾದದೊಂದಿಗೆ ಈ KCC ಚೆನ್ನಾಗಿ ನಡೆಯಲಿ. ಇದಕ್ಕೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಮತ್ತು ಎಲ್ಲರ ನಮ್ಮ ಕನ್ನಡ ಚಿತ್ರರಂಗದ ಟೋಟಲ್ ಸಪೋರ್ಟ್ ಅನ್ಕಂಡೀಷನಲ್ ಆಗಿರುತ್ತೆ. ನಾವು ನಿಮ್ಮ ಜೊತೆಗೆ ಇರ್ತೀವಿ ದೀಪ್. ಇಟ್ಸ್ ಆಲ್ವೇಸ್ ಆಲ್ ದ ಬೆಸ್ಟ್, ಗುಡ್ ಲಕ್. ಧನ್ಯವಾದಗಳು ಗಿರಿಕನ್ಯೆ, ನಿಮ್ಮ ಮಾತುಗಳು. ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿ ಆಗುತ್ತೆ ಎಲ್ಲರೂ ಈ ಥರ ನೋಡೋದಕ್ಕೆ. ಇಂಡಸ್ಟ್ರಿಗೆ ಬಂದು ನಾನು 32 ವರ್ಷ ಆಯಿತು. 32 ವರ್ಷದಲ್ಲಿ ಈ ಥರ ಕಲಾವಿದರು ಒಟ್ಟಿಗೆ ಸೇರಿದ್ದು ನೋಡಿದ್ದು ತುಂಬಾ ಅಪರೂಪ. ಈ ಥರದ್ದೊಂದು ಸುಂದರವಾದಂಥ ಒಂದು ಗ್ಯಾದರಿಂಗ್ನ ಕ್ರಿಯೇಟ್ ಮಾಡಿದ್ದಕ್ಕೆ ಸುದೀಪ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು. ನೀವೆಲ್ಲ ಕ್ರಿಕೆಟರ್ಸ್ ಇವಾಗ ಯಾವ ಟೀಮನ್ನು ಸೋಲಿಸ್ತೀವಿ, ಯಾವ ಟೀಮಲ್ಲಿ ನಾವು ಗೆಲ್ತೀವಿ ಅನ್ನೋದು ಮುಖ್ಯ ಅಲ್ಲ. ನೀವೆಲ್ಲರೂ ಒಗ್ಗಟ್ಟಾಗಿ ಇಲ್ಲಿ ಬಂದು ನಿಂತಿದ್ದೀರಲ್ಲ, ಅದೇ ಒಂದು ದೊಡ್ಡ ಗೆಲುವು ಈ ಚಿತ್ರರಂಗಕ್ಕೆ ಅಂತ ನನಗೆ ಅನ್ನಿಸ್ತಾ ಇದೆ. ತುಂಬಾ ಖುಷಿ ಆಯಿತು ನಿಮ್ಮನ್ನೆಲ್ಲರನ್ನೂ ನೋಡಿ. ಹೊಟ್ಟೆ ಕಿಚ್ಚು ಆಗ್ತಾ ಇದೆ. ಬರೀ ಕಲಾವಿದರಿಗೆ ಮಾತ್ರ ಈ ಭಾಗ್ಯನ, ಕಲಾವಿದೆಯರಿಗೆ ಏನು ಇಲ್ವಾ ಅಂತ ಅನ್ನಿಸ್ತಾ ಇದೆ. ಎಲ್ಲ ಟೀಮ್ಗೆ ಒಳ್ಳೇದಾಗ್ಲಿ. ಚಿತ್ರರಂಗದಲ್ಲಿ ಇಷ್ಟೊಂದು ಕಲಾವಿದರು ಇದ್ದಾರೆ ಅಂತಾನೇ ಗೊತ್ತಿರಲಿಲ್ಲ, ಯಾರನ್ನು ಮೀಟೇ ಮಾಡ್ತಾ ಇರಲಿಲ್ಲ. ಕಲಾವಿದರಲ್ಲಿ ಇಷ್ಟೊಂದು ಜನ ಕ್ರಿಕೆಟ್ ಆಡ್ತಾರೆ ಅಂತನೂ ಗೊತ್ತಿರಲಿಲ್ಲ. ಎಲ್ಲರನ್ನೂ ಭೇಟಿ ಮಾಡಿ ಎಲ್ಲರನ್ನೂ ನೋಡಿ ಖುಷಿ ಆಯಿತು. ಈ ಒಗ್ಗಟ್ಟಿಗೆ, ಈ ಒಗ್ಗಟ್ಟಿನ